ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಟ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಈ ಟ್ರಿಕ್ನ ನೋಡಿದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡ್ತೀರಾ. ಯಾವ ಟ್ರಿಕ್ ಅಂತೀರಾ ಸ್ನೇಹಿತರೆ? ಈಗ ನೋಡಿ, ನಮಗೆ ಒಂದು ವಿಡಿಯೋ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಸ್ನೇಹಿತರೆ. ವಿಡಿಯೋ ಅಂತ ವಿಡಿಯೋ ಅಲ್ಲ ಸ್ನೇಹಿತರೆ, ಈಗ ನೋಡಿ ಸ್ನೇಹಿತರೆ ಒಂದು ಯಾವ ಥರ ಟೆಕ್ಸ್ಟ್ ಪ್ಲೇ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಈ ಥರ ಟೆಕ್ಸ್ಟು ಹೇಗೆ ಆನ್ ಮಾಡಿಕೊಳ್ಳೋದು ಅಂತ, ಎಲ್ ಇ ಡಿ ಟೆಕ್ಸ್ಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀರಿ ಸ್ನೇಹಿತರೆ. ಮತ್ತು ನಿಮ್ಮ ಹೆಸರಾಗಿರೋ ನಿಮ್ಮ ಬೇಕಾದರೂ ಕೂಡ ಹಾಕಿ ಟೆಕ್ಸ್ಟ್ ಕೂಡ ಹಾಕಿದರೆ ಎಲ್ ಇ ಡಿ ಟೆಕ್ಸ್ಟ್ ಕೂಡ ಪ್ಲೇ ಆಗುತ್ತೆ ಸ್ನೇಹಿತರೆ. ಒಂದು ಡಿಫ್ರೆಂಟ್ ಕೂಡ ಕಾಣುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಮೊಬೈಲ್ ತುಂಬ ಸ್ಕ್ರೀನ್ ತುಂಬ ಪ್ಲೇ ಆಗುತ್ತೆ. ಹಾಗೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಒಂದು ಲೈಕ್ ಮಾಡಿ. ಅದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಪ್ಲೇ ಸ್ಟೋರ್ಸಲ್ಲಿ ಸಿಗುತ್ತೆ ಅಪ್ಲಿಕೇಶನ್ ನಿಮಗೆ. ಅದು ಪ್ಲೇ ಸ್ಟೋರ್ ಸರ್ಫ್ ಬಾರಲ್ಲಿ ಡಿಜಿಟಲ್ ಎಲ್ ಇ ಡಿ ಅಂತ ಸರ್ಫ್ ಮಾಡಿ ಸ್ನೇಹಿತರೆ, ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು 4.54 ರೇಟಿಂಗ್ ಇದೆ ಸ್ನೇಹಿತರೆ, ತುಂಬ ಅದ್ಭುತವಾದ ಅಪ್ಲಿಕೇಶನ್ ಇದು. ಈ ಅಪ್ಲಿಕೇಶನ್ ಹೇಗೆ ಸೆಟಪ್ ಮಾಡೋದು, ಹೇಗೆ ಟೆಕ್ಸ್ಟ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಪ್ಲಿಕೇಶನ್ ಈಗ ಓಪನ್ ಮಾಡ್ತೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಯಾವ ಥರ ಯೂಸ್ ಮಾಡೋದು ನೋಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಪೈಲ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನಾನು ಈಗ ಪೂರ ಸೆಟಪ್ ಮಾಡಿದ್ದೀನಿ, ಈ ಥರ ಕಾಣ್ತಾ ಇದೆ. ನಿಮಗೆ ಒಂದು ಸ್ವಲ್ಪ ಲೋಡಿಂಗ್ ತೋದ ಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ರವಿಚಂದ್ರ ಅಂತ ಹಾಕಿ ಸ್ನೇಹಿತರೆ. ಇಲ್ಲಿ ಟೆಕ್ಸ್ಟ್ ಕೂಡ ಹಾಕಿಕೋಬೋದು ಸ್ನೇಹಿತರೆ, ನಿಮ್ಮ ನೇಮ್ ಹಾಕಿರ್ಬೋದು, ನಿಮಗೆ ಬೇಕಾದನ್ನು ಕೂಡ ಹಾಕಿಕೊಳ್ಳಿ ಸ್ನೇಹಿತರೆ. ನಿಮ್ಮ ನೇಮ್ ಹಾಕಿಕೊಳ್ಳಿ ಸ್ನೇಹಿತರೆ, ಬೇಕಾದ್ರೆ ನಿಮ್ಮ ಹೆಸರು ಏನಿಲ್ಲ ಹಾಕಿಕೊಳ್ಳಿ ಸ್ನೇಹಿತರೆ. ನಾನು ರವಿಚಂದ್ರ ಹಾಕಿದ್ದಂತೆ ಸ್ನೇಹಿತರೆ. ರವಿಚಂದ್ರ ಅಂತ ಹಾಕಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಯಾವ ಥರ ಅಂದರೆ ಯಾವ ಕಲರ್ ಬೇಕು ಕಲರ್ ಕೂಡ ಚೂಸ್ ಮಾಡ್ಕೋಬೋದು. ರೆಡ್ ಬೇಕಾ, ಕೆಂಪು ಬೇಕಾ, ಯಾವ್ದು ಬೇಕಾ ಚೂಸ್ ಮಾಡಿಕೊಳ್ಳಿ ನಿಮಗೆ ಸ್ನೇಹಿತರೆ. ನಾನು ಎಕ್ಸಾಂಪಲಿಗೆ ರೆಡ್ ತೋರಿಸ್ತೀನಿ ಸ್ನೇಹಿತರೆ. ರೆಡ್ ಮೇಲೆ ಕ್ಲಿಕ್ ಮಾಡಿ ಯಾವ ಥರ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಯಾವ ಥರ ಮೂವ್ ಆಗ್ತಾ ಇದೆ ಸ್ನೇಹಿತರೆ ಕಾಣ್ತಾ ಇದೆ. ಮತ್ತು ಬ್ಯಾಕ್ ನಿಮ್ಗೆ ಯಾವ ಕಲರ್ ಬೇಕು, ಬ್ಯಾಕ್ ನಿಮ್ಗೆ ಯಾವ ಕಲರ್ ಬೇಕು ಅದು ಕೂಡ ಇದರಲ್ಲಿ ಸೆಟಪ್ ಮಾಡಿಕೋಬೋದು ಸ್ನೇಹಿತರೆ. ಬ್ಯಾಕ್ ಯಾವ ಕಲರ್ ಬೇಕು, ನಾ ಈ ಕಲರ್ ಹಾಕಿ ನಿಮ್ಮ ಬ್ಯಾಕ್ ಸ್ನೇಹಿತರೆ. ಇಲ್ಲಿ ಗೋ ಟು ಮೇ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಹಿಂಗೆ ನಿಮ್ಮ ಮೊಬೈಲ್ ಸ್ಕ್ರೀನ್ ತುಂಬ ಅಡ್ಡವಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ಬರುತ್ತೆ ಕಾಣ್ತಾ ಇದೆ ಸ್ನೇಹಿತರೆ, ನೋಡಿದ್ರಿ. ಈ ಥರ ನಿಮ್ಮ ಮೊಬೈಲ್ ತುಂಬ ಸ್ಕ್ರೀನಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂಥರ ಯೂಸ್ ಮಾಡೋಕ್ಕೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಯಾವ ಥರ ಶೈಲಿ ಸಹ ಕಾಣುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಶೇರ್ ಕೂಡ ಮಾಡಿಕೋಬೋದು ಸ್ನೇಹಿತರೆ. ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೋಬೋದು ಸ್ನೇಹಿತರೆ. ಯಾವ ಥರ ಸೈಜ್ ಬೇಕು ಆ ಸೈಜ್ ಕೂಡ ಹಾಕೋಬೋದು ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ಸ್ಲೋ ಮೋಷನ್ ಹೋಗ್ಬೇಕಾ, ಸ್ಪೀಡ್ ಮಿಷನ್ ಹೋಗ್ಬೇಕಾ, ಅದು ಕೂಡ ನೀವು ಇದರಲ್ಲಿ ಸೆಟಪ್ ಕೂಡ ಮಾಡಿಕೊಳ್ಬೋದು. ಈ ವಿಡಿಯೋ ನೋಡಿದಕ್ಕೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.